ತೆಲುಗು ನಟಿ ಸಮಂತಾ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದ್ದು ಉತ್ತರದಿಂದ ದಕ್ಷಿಣದವರೆಗೂ ಎಲ್ಲಿ ಹೋದ್ರೂ ಕೂಡ ಸಮಂತಾ ಬಗ್ಗೆನೇ ಟಾಕ್ ಇದೆ. ವಿಚ್ಛೇದನದ ಬಗ್ಗೆ ಸಿಡಿದೆದ್ದು ಬಂದ ಸಮಂತಾ ತನ್ನದೇ ಆದ ಅಭಿಮಾನಿ ಬಳಗವನ್ನ ಸೃಷ್ಟಿಸಿಕೊಂಡಿದ್ದು ವಿಚ್ಛೇದನದ ಬಳಿಕ ದಿನದಿಂದ ದಿನಕ್ಕೆ ಸಮಂತಾ ಫಾಲೋ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ಹೌದು, ಡೈವೋರ್ಸ್ ಎಂಬ ನೋವಿನಿಂದ ಹೊರಬರಲು ಪರದಾಡಿದ್ದ ಸಮಂತಾ ಅವರು ಸದ್ಯ ಈಗ ಸ್ಟ್ರಾಂಗ್ ಆಗಿ ಹೊರಬಂದಿದ್ದು ಒಂದರ ಹಿಂದೆಯೊಂದು ಸಿನಿಮಾಗಳಲ್ಲಿ ಬಿಸಿಯಾಗಿದ್ದಾರೆ. ಒಂಟಿ ಹೋರಾಟಕ್ಕೆ ಅಭಿಮಾನಿಗಳು ಸಹ ಸಾಥ್ ನೀಡುತ್ತಿದ್ದಾರೆ. ಇನ್ನು ಕೈತುಂಬಾ ಸಿನಿಮಾಗಳನ್ನ ಇಟ್ಕೊಂಡು ಸದ್ದು ಮಾಡುತ್ತಿರುವ ಸಮಂತಾ, ಸದ್ಯ ಸಮಂತಾ ಸುತ್ತ ಮತ್ತೊಂದು ಸುದ್ದಿ ಓಡಾಡ್ತಿದೆ. ವಿವಾಹದ ಬಳಿಕ ನಾಗಚೈತನ್ಯ ಹಾಗೂ ಸಮಂತಾ ಒಟ್ಟಿಗೆ ಇದ್ದ ಮನೆಯನ್ನ ದುಬಾರಿ ಮೊತ್ತ ಕೊಟ್ಟು ಖರೀದಿ ಮಾಡಿದ್ದಾರಂತೆ. ಇಂಥದೊಂದು ಸುದ್ದಿ ಈಗ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಿದೆ. ಇತ್ತೀಚೆಗೆ ಸಮಂತಾ ಒಂದು ಮನೆಯನ್ನ ಭಾರಿ ಮೊತ್ತ ಕೊಟ್ಟು ಖರೀದಿ ಮಾಡಿದ್ದು ಇದು ಸಮಂತಾ ಬದುಕಿಗೆ ತೀರಾ ಹತ್ತಿರವೆನಿಸಿದ ಮನೆಯಂತೆ. ನಾಗಚೈತನ್ಯನನ್ನ ವಿವಾಹವಾದ ಬಳಿಕ ಸಮಂತಾ ಅದೇ ಮನೆಯಲ್ಲಿ ವಾಸವಿದ್ದು ಅದೇ ಮನೆಯನ್ನ ಈ ಭಾರಿ ಮೊತ್ತ ಕೊಟ್ಟು ಖರೀದಿಸಿದ್ದಾರೆ ಎಂಬ ಮಾಹಿತಿ ಸದ್ಯ ಲಭ್ಯವಾಗ್ತಿದೆ. ಇನ್ನು ಈ ಮನೆಯ ಒಟ್ಟು ಮೊತ್ತ ಬಾರೋಬ್ಬರಿ 100 ಕೋಟಿ ಅಂತ ತಿಳಿದು ಬಂದಿದೆ.